ಸಂವಿಧಾನ ಅನ್ನೋದು ಒಬ್ಬ ಲಾಯರ್ನ ಡಾಕ್ಯುಮೆಂಟ್ ಅಲ್ಲ, ಅದು ನಮ್ಮ ಜೀವನವನ್ನ ನಡೆಸೋ ಚಾಲಕ ಶಕ್ತಿನೂ ಹೌದು. ಸರ್, ಈಗ 1920-21 ಅನ್ನೋದು ಟೈಟಲ್ ನೋಡಿದ್ರೇನೆ ನಮ್ಗೆ ಅರ್ಥ ಆಗುತ್ತೆ. ಒಂದು ಸಂವಿಧಾನದ ಆಶಯವನ್ನ ಇಟ್ಕೊಂಡು ಒಂದು ಜನರಿಗೆ ತಿಳಿಸೋದಿಕ್ಕೆ ಹೋಗ್ತಾ ಇದ್ದೀರಾ ಅಂತ. ಬಟ್ ಈ ರೀತಿ ನೈಜತೆ ಇರುವಂತಹ ಒಂದು ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಬಹಳಷ್ಟು ಸವಾಲುಗಳು ಎದುರಾಗುತ್ತೆ ನಮ್ಗೆ. ಸೊ ಯಾವ ರೀತಿ ಸವಾಲುಗಳು ನಿಮ್ಗೆ ಎದುರಾಯ್ತು? ಅಂದ್ರೆ ನಾರ್ಮಲ್ ಆಗಿ ಎದುರಾಗೋ ಫಸ್ಟ್ ಸವಾಲೇನೆ ಈ ತರದ ಸಿನಿಮಾಗಳಿಗೆ ನಿರ್ಮಾಪಕರು ಸಿಗೋದು. ಬಟ್ ನನ್ಗೇನಂತಾರೆ ಪ್ಲಸ್ ಪಾಯಿಂಟ್, ಈ ಸಿನಿಮಾಗೆ ಆ ತರ ಸವಾಲು ಬರ್ಲಿಲ್ಲ. ಯಾಕಂತಂದ್ರೆ ನನ್ನ ಪ್ರೀವಿಯಸ್ ಸಿನಿಮಾ ಮಾಡಿರೋ ನಿರ್ಮಾಪಕರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಕ್ ಮುಂಚೆ ಬಂದರು, ಮತ್ತೆ ನಮ್ಮ ಪ್ರೀವಿಯಸ್ ಸಿನಿಮಾದ ಛಾಯಾಗ್ರಾಹಕರು ಇದಕ್ಕೆ ಪ್ರೊಡ್ಯೂಸರ್ ಆಗಿ ಬಂದರು. ಸೊ ಫಸ್ಟ್ ಆಕ್ಚುಲಿ ಆ ಸವಾಲು ಅನ್ನೋದು ಈಸಿಯಾಗಿ ಆಗಿದ್ರೆ ಅದೊಂದು, ಬಟ್ ಅದರ ಆಚೆ ಏನಿಲ್ಲ ಅದು ಆಕ್ಚುಲಿ ತುಂಬ ಮೇನ್. ಅದು ಸವಾಲು ಅನ್ನೋದಕ್ಕಿಂತ ಐ ಲೈಕ್ ದಟ್ ಕೈಂಡ್ ಆಫ್ ಚಾಲೆಂಜಸ್. ಅಂದರೆ ಆಲ್ರೆಡಿ ಒಂದು ಹೆದ್ದಾರಿ ಇದ್ರೆ ಸ್ಮೂತಾಗಿ ಹೋಗೋದ್ರಲ್ಲಿ ಏನು ಅಂತ ಮಜಾ ಇಲ್ಲ. ಒಂದು ನಾವೇ ಒಂದು ದಾರಿನ ಕೆತ್ಕೊಂಡು ಅದನ್ನ ದಾರಿ ಮಾಡಿಕೊಂಡು ಅಲ್ಲಿ ಹೋದ್ರೆ ಅದೊಂದು ಜರ್ನಿ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ. ಹಂಗಾಗಿ ನನಗೆ ಈ ಕತೆ ಇದೆಯಲ್ಲ, ಇದು ಒಂದು ಡಾಕ್ಯುಮೆಂಟ್ರಿ ಆಗಂತದ್ದು ಒಂದು ಕತೆ ಇದೆ. ನಾರ್ಮಲ್ ಆಗಿ ಒಂದು ಡಾಕ್ಯುಮೆಂಟ್ರಿ ಮಾಡಿ ಮುಗಿಸ್ಬೋದಂತ ಒಂದು ಕತೆ. ಸೊ ಅದನ್ನ ನಾನು ಚಾಲೆಂಜಿಂಗ್ ಆಗಿ ತಗೊಂಡೆ. ಯಾಕಂದ್ರೆ ನಿಮ್ಗೆ ಜರ್ಮನ್ ಡೈರೆಕ್ಟರ್ ಒಬ್ಬರಿದ್ದಾರೆ, ವರ್ಣನ ಹರಿದಾಗ ಅಂತ, ಅವರು ಮೇಜರ್ ಸಿನಿಮಾಗಳು ಇದೇ ತರ ಇರುತ್ತೆ, ಡಾಕ್ಯುಮೆಂಟ್ರಿ ಸ್ಟೈಲ್ ಅಲ್ಲೇ ಇರುತ್ತೆ ಬಟ್ ರಿಯಲಿಸ್ಟಿಕ್ ಆಗಿರುತ್ತೆ, ಅಲ್ಲೊಂದು ಥ್ರಿಲ್ಲಿಂಗ್ ಎಲ್ಲ ತರದ ಎಸೆನ್ಸು ಇರುತ್ತೆ. ರಾತ್ ಆಫ್ ದ ಗಾಡ್ ಅಂತ ಅವ್ರ ಫೇವ್ರೆಟ್ ಸಿನಿಮಾ. ಸೊ ಆ ಥರದ ಒಂದು ಎಕ್ಸ್ಪ್ರೆಷನ್ ಅಂತ ಇಟ್ಕೊಂಡು, ಬಟ್ ಅವ್ರು ಲೀನಿಯರ್ ಅಲ್ಲಿ ಹೇಳೋದನ್ನ ನಾನೇನು ಮಾಡಿದೆ ಇಲ್ಲಿ ನಾನ್ ಲೀನಿಯರ್ಗೆ ತಗೋಬೇಕಾಯ್ತು. ಅಂದ್ರೆ ನಮ್ಗೆ ಇದನ್ನ ಸ್ಕ್ರೀನ್ ಪ್ಲೇ ಫಸ್ಟ್ ಕತೆಯೆಲ್ಲ ಬರ್ಕೊಂಡ್ರು, ಆ ಇಡೀ ಜರ್ನಿ ಅವ್ರದ್ದೇನಿದೆ ಕತೆ ರಿಯಲ್ ಸ್ಟೋರಿದು ಅದೆಲ್ಲ ಅಂಕಿ ಅಂಶಗಳು ಇನ್ಸಿಡೆಂಟ್ಸು ಟೈಮ್ ಅದನ್ನೆಲ್ಲ ಹಾಕಿದಾಗ ತುಂಬ ದೊಡ್ಡ ಕಂಟೆಂಟ್ ಆಯಿತು. ಸೊ ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಹೇಳ್ಬೇಕಲ್ಲ, ಯಾಕಂತಂದ್ರೆ ನಂಗೆ ಈ ಸಿನಿಮಾ ಮಾಡೋದಷ್ಟೇ ಇಂಪಾರ್ಟೆಂಟು, ಅದನ್ನ ನೋಡೋ ಪ್ರೇಕ್ಷಕ ಅದನ್ನ ಏನೋ ಒಂದು ಏನೋ ಒಂದು ತುಂಬ ಹೇಳ್ತಾರೇನಪ್ಪ ಅಂತ ಅನ್ನಿಸ್ತೀರಾ, ಅವ್ನು ಎಂಗೇಜ್ ಆಗಬೇಕು, ಅವನು ಕತೆ ಟ್ರಾವೆಲ್ ಜೊತೆ ಎಂಗೇಜ್ ಅಂದರೆ ಅವ್ನು ಇನ್ವಾಲ್ವ್ ಆಗಿ ಎಂಗೇಜಿಂಗ್ ಆಗಿ ಅದು ಆ ಪಾತ್ರದ ಮೂಲಕ ಜರ್ನಿ ಮಾಡಬೇಕು. ಅದನ್ನ ಕಟ್ಟೋದಿದೆಯಲ್ಲ ಅದು ನನಗೆ ತುಂಬ ಇಂಪಾರ್ಟೆಂಟ್ ಫಸ್ಟ್ ಟಾಸ್ಕ್ ಇದ್ದಿದ್ದು. ಸೊ ನಾನು ಮತ್ತೆ ನಮ್ಮ ಈ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಇದು ಮಾಡಿದ್ದು ವೀರೇಂದ್ರ ಮಲ್ಲಣ್ಣ ಅಂತ ನನ್ನ ಕೋ ರೈಟರು ಪ್ರೊಡಕ್ಷನ್ ಡಿಸೈನರ್ ಎಲ್ಲ. ಸೊ ಅವರು ನಾನು ಮತ್ತೆ ನಮ್ಮ ಜೊತೆ ನಮ್ಮ ಸಂತೋಷ್ ಅಂತ ನಮ್ಮ ಟೀಮ್ ಅಂತ ನಮ್ಮ ಮೂರು ಜನ ಇನ್ಫಾರ್ಮೇಷನ್ ಕೂತ್ಕೊಂಡು ಡಿಸ್ಕಷನ್ ಕೂತ್ಕೊಂಡ್ವಿ. ಸೊ ಅಲ್ಲಿ ಆ ಡಿಸ್ಕಷನ್ಸ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಈ ಸಿನಿಮಾ ಒಂದು ಸ್ಟ್ರಕ್ಚರು ಯಾವ ಥರ ಸ್ಟ್ರಕ್ಚರ್ ರೆಡಿ ಆದರೆ ಇದು ಚೆನ್ನಾಗಿ ಅಂದರೆ ರಿಯಲ್ ಸ್ಟೋರಿ ಫೀಲು ಇರುತ್ತೆ, ಜೊತೆಗೆ ಒಂದು ಜರ್ನಿನೂ ಒಂದು ಸಣ್ಣ ಇಂಟ್ರೆಸ್ಟಿಂಗ್ ಆಗಿ ಟ್ರಾವೆಲ್ ಆಗುತ್ತೆ ಅನ್ನೋದು. ಸೊ ಅದು ಫಸ್ಟ್ ಟಾಸ್ಕ್ ಇದ್ದಿದ್ದು. ನೆಕ್ಸ್ಟು ಇದಕ್ಕೆ ಡೈಲಾಗ್ ರೈಟರ್ ಬೇಕಾಗಿತ್ತು, ಅವನು ಹುಡುಕೋದು ಇನ್ನೂ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಇದಕ್ಕೆ ನಾರ್ಮಲ್ ಡೈಲಾಗ್ ಬರೆದ್ರೆ ಅದು ಇದು ಕೂರಲ್ಲ ಇದು, ಯಾಕಂದರೆ ಇದರಲ್ಲಿ ಒಬ್ಬ ಒಂದು ಸಮುದಾಯದ ತಲ್ಲಣಗಳೇನಿದೆ ಅದು ಅದಷ್ಟೇ ಇಂಪಾರ್ಟೆಂಟು ಅವರು ಏನು ಸಿಟಿಯಲ್ಲಿ ಅನುಭವಿಸುವಂಥ ಒಂದು ಪ್ರತಿಭಟನೆಗಳು ಪ್ರತಿರೋಧ ಆಗ್ಬೋದು, ಅವರು ಏನು ಒಂದು ಹೋರಾಟಗಳಾಗ್ಬೋದು. ಇಲ್ಲಿ ಆ ಎರಡು ಇಂಪಾರ್ಟೆಂಟ್ ಆದ್ಮೇಲೆ ಕಾಡಲ್ಲಿರೋರು, ಆ ಕಾಡಿನ ಬಗ್ಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇರೋರು ಅಷ್ಟೇ ಡೈಲಾಗ್ ಬರೋಕ್ಕೆ ಸಾಧ್ಯ ಆಗೋದು. ಈಗ ನಮ್ಮ ಟ್ರೈಲರಲ್ಲಿ ಒಂದು ಡೈಲಾಗ್ ಇದೆ, ಮನುಷ್ಯ ಸುತ್ತಾಡಿ ಬದಲಾಗ ನಿಂತೆ ಬದಲಾಗ್ತದೆ ಅದು ಹೌದು. ಇದನ್ನ ಕಾಡಿನ ಬಗ್ಗೆ ಕಲ್ಪನೆ ಇರೋರು ಮಾತ್ರ ಬರೆಯಕ್ ಸಾಧ್ಯ ಇರೋದು, ಅದು ತುಂಬ ಆಕ್ಚುಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈಗ ನಾವು ಈಗ ನಾವೇನೇ ಮಾತಾಡ್ತೀವಿ ಅಂದರೆ ನಮ್ಮ ಸುತ್ತಮುತ್ತ ಪರಿಸರನ ಏನೋ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಮಾತಾಡ್ತೀವಿ, ಇಲ್ಲ ನಾವು ಓದಿರೋ ಬುಕ್ಸ್ ಬಗ್ಗೆ ಇಟ್ಕೊಂಡು ಎಕ್ಸಾಂಪಲ್ ಕುವೆಂಪು ಏನು ಹೇಳಿದ್ರೆ ಗೊತ್ತಾ ಅಂತ ಹೇಳ್ತೀವಿ, ಇಲ್ಲ ಅಂತಂದ್ರೆ ತೇಜಸ್ ಏನು ಹೇಳಿದ್ರೆ ಗೊತ್ತಾ ಅಂತ ಹೇಳ್ತೀವಿ. ಕಾಡಲ್ಲಿರೋರು ಎಜುಕೇಷನ್ ಇಲ್ದಿರೋರು ಮಾತಾಡೋವಾಗ ಏನೆಲ್ಲ ಎಕ್ಸಾಂಪಲ್ ತಗೋಬೋದು, ಅವ್ರಿಗೇನು ಅವ್ರ ಸುತ್ತಮುತ್ತ ಪರಿಸರ ಜೇನು ಹೂವು ಈ ಥರದ್ದೆ ಎಕ್ಸಾಂಪಲ್ಸ್ ಇರುತ್ತೆ. ಸೊ ಅವರ ಸಮುದಾಯದ ಸಂಭಾಷಣೆಯಲ್ಲಿ ಆ ಥರದ ಎಲಿಮೆಂಟ್ಸು ತುಂಬ ಇಂಪಾರ್ಟೆಂಟಾಗಿ ಬರಬೇಕಾಗಿತ್ತು. ಸೊ ಮೀನ್ ಟೈಮ್ ಈ ಕಡೆ ಲಾಯರ್ದು ಕೋರ್ಟು ಸ್ಟೇಷನ್ ಇದ್ದ ಬಂದಾಗ ಕಾಂಟ್ರಾಸ್ಟ್ ಕಂಪಲ್ಸರಿ ಇರಲೇಬೇಕಾಗಿತ್ತು, ಇವ್ರು ಅವ್ರ ಥರ ಮಾತಾಡ್ಬಾರ್ದು ಅವ್ರು ಇವ್ರ ಥರ ಮಾತಾಡ್ಬೋದು. ಆ ಇದಕ್ಕೆ ಯಾರು ಬೆಟರ್ ಅಂತ ನಾನು ಸರ್ಚ್ ಮಾಡ್ತಾ ಇದ್ದಾಗ ನನಗೆ ಬಂದಿದ್ದು ಅವಿನಾಶ್. ಸೊ ಅವಿನಾಶ್ ಬಂದ್ಬಿಟ್ಟು ನನ್ನ ಮೊದಲನೇ ಸಿನಿಮಾಗೆ ಹಾಡು ಬರೆದಿದ್ದ, ಕಾಲದ ಹೊಳೆಯಲ್ಲಿ ಶವಗಳ ಪಯಣ ಅಂತ. ಅವನದು ಥಿಯರಿಗಳು ನೋಟ್ಸ್ ಎಲ್ಲ ಓದಿದ್ದೆ, ತುಂಬ ಡೀಪ್ ಸ್ಟಡಿ ಇದೆ ಅವನಿಗೆ, ಕರ್ನಾಟಕದ ಇತಿಹಾಸ ಮತ್ತು ಇಲ್ಲಿನ ಸಾಹಿತ್ಯದ ಬಗ್ಗೆ ಎಲ್ಲ ತುಂಬ ಸ್ಟಡಿ ಇದೆ. ಮತ್ತು ಅವನು ಶಿವಮೊಗ್ಗದ ಏನು ಹೆಗ್ಗೋಡಿನ ಪರಿಸರದಲ್ಲಿ ಬೆಳೆದವನು. ಸೊ ಆ ಸುತ್ತಮುತ್ತ ಕಾಡು ಆ ಕಾಡಿನ ಪರಿಸರ ಎಲ್ಲ ಅವನಿಗೆ ತುಂಬ ಚೆನ್ನಾಗಿ ಅನುಕೂಲ, ಅಂದರೆ ಹುಟ್ಟಿದಾಗಿಂದ ಅವನಿಗೆ ಅದನ್ನು ಪರಿಸರದ ನಾಲೆಜ್ ಚೆನ್ನಾಗಿರೋದ್ರಿಂದ ಸೊ ಅವನು ಈ ಸಿನಿಮಾಗೆ ಬರೆದ್ರೆ ಅದು
ಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವನ್ನ ಅಂದ್ರೆ ಅವಿನಾಶ್ನ ಹುಡುಕರೆ ಒಂದು ಸವಾಲಾಗಿತ್ತು ಆಕ್ಚುಲಿ. ಯಾಕಂದ್ರೆ ನಮ್ಮ ಸುತ್ತಮುತ್ತ ತುಂಬಾ ಜನ ರೈಟರ್ಗಳಿದ್ದಾರೆ, ಬಟ್ ಇದಕ್ಕೆ ಯಾರು ಬೆಟರ್ ಅಂತ ಹೇಳ್ಬಿಟ್ಟು ಹುಡ್ಕೋತಿದ್ದೀಲ್ಲ ಅದು ಒಂದು. ಅದಾದ್ಮೇಲೆ ನೆಕ್ಸ್ಟ್ ನಮ್ದು ಟೆಕ್ನಿಕಲ್ ಆಗ್ಬೋದು, ಆಕ್ಚುಲಿ ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ತುಂಬಾ ಉದ್ದ ಆಗುತ್ತೆ, ತುಂಬಾ ಶಾರ್ಟ್ ಮಾಡ್ಬಿಡ್ತೀನಿ. ನೀರು ಮೇನ್ ನೆಕ್ಸ್ಟ್ ಏನಂತಾರೆ ಸವಾಲುಗಳು ಏನಂತಾರೆ, ಇದನ್ನ ರಿಯಲಿಸ್ಟಿಕ್ ಕಟ್ಟಬೇಕಾಗಿತ್ತು, ಅದಕ್ಕೆ ತಕ್ಕಂಥ ಟೆಕ್ನಿಷಿಯನ್ನ ಚೂಸ್ ಮಾಡೋದು. ನಮ್ಮ ಕ್ಯಾಮ್ರಾಮನ್ ಶಿವು ಅಂತ ಅವರು ಇದಕ್ಕೆ ಕ್ಯಾಮ್ರಾ ವರ್ಕು, ಇಡೀ ಸಿನಿಮಾನ ಎಲ್ಲೂ ಟ್ರೈಪಾಡ್ ಹಾಕಿಲ್ಲ, ಒಂದು ದಿವಸ ಕ್ರೇನ್ ಇಟ್ಟಿಲ್ಲ, ಒಂದು ಜಿಮ್ಮಿ ಇಟ್ಟಿಲ್ಲ, ಏನೂ ಇಟ್ಟಿಲ್ಲ, ಕಂಪ್ಲೀಟ್ ಶೋಲ್ಡರ್ ಮೇಲೆ ಶೂಟ್ ಮಾಡಿರೋದು. ಅದಕ್ಕೆ ಒಂದು ಸಣ್ಣ ರಿಗ್ಗು ಕೊಟ್ಟಿಲ್ಲ, ಅದನ್ನ ಕಂಪ್ಲೀಟ್ ಶೋಲ್ಡರ್ ಮೇಲೆ. ಯಾಕಂತಂದ್ರೆ ಇಡೀ ಕತೆ ಇದೆ ಅಲ್ಲ, ಅದು ನಮ್ಮನ್ನು ತಲ್ಲಾಡಗೊಳಿಸುತ್ತೆ, ಒಂಥರ ಡಿಸ್ಟರ್ಬ್ ಮಾಡುತ್ತೆ. ಮತ್ತೆ ನೋಡೋ ಪ್ರೇಕ್ಷಕನಿಗೆ ಅವನು ನಾನು ಯಾವುದೋ ಒಂದು ಹೊರಗಡೆ ಕತೆ ನೋಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಅವನೇ ಅಲ್ಲಿ ಒಳಗಡೆ ಒಬ್ಬ ಸಾಕ್ಷಿಯಾಗಿ ಅವನ ಕ್ಯಾರೆಕ್ಟರ್ ತರ ಮೂವ್ ಆಗಬೇಕು. ಆ ಕ್ಯಾಮ್ರಾ ಅನ್ನೋದೇ ಪ್ರೇಕ್ಷಕ. ಸೊ ಪ್ರೇಕ್ಷಕರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ನ ಸಿನಿಮಾ ಅಂದ್ರೆ ಅವ್ನ ಸುತ್ತಮುತ್ತ ಏನಾಗ್ತದೆ ನೋಡ್ತಾ ಇದ್ದಾಗ ಆ ರಿಯಲ್ ಫೀಲ್ ಏನ್ ಬರುತ್ತೆ, ಆ ಡಿಸ್ಟರ್ಬೆನ್ಸ್ ಬೇಕು ಅಂತಾನೆ ಇಡೀ ಸಿನಿಮಾನ. ಅದು ಅದ್ಭುತ ಆಕ್ಚುಲಿ ಹೇಳೋದಕ್ಕೆ ನಮ್ಗೆ ಇವತ್ತು ತುಂಬಾ ಹೆಮ್ಮೆಯಿಂದ ಇರುತ್ತೆ, ಬಟ್ ಅದು ಮಾಡೋವಾಗ ಕ್ಯಾಮ್ರಾಮನ್ಗೆ ಅಷ್ಟೇ ಕಷ್ಟ ಆಯ್ತು. ಯಾಕಂದ್ರೆ ಎವ್ರಿ ಟೂ ಡೇಸ್ ಮುಂಚೆ ಅವ್ರಿಗೆ ಬ್ಯಾಕ್ ಪೇನ್ ಬರ್ತಾ ಇತ್ತು, ಕಾಲ್ ಪೇನ್ ಬರ್ತಾ ಇತ್ತು. ಮತ್ತೆ ನನಗೆ ಅದು ಗೊತ್ತೇ ಇರಲಿಲ್ಲ ಅವ್ರಿಗೆ ಕಾಲ್ ಇಂಜುರಿ ಆಗಿ ಅಲ್ಲೆಲ್ಲ ಆಪರೇಷನ್ ಆಗಿ ರಾಡ್ ಹಾಕೊಂಡಿದ್ದಾರೆ ಅಂತ. ಅದು ರೀಸೆಂಟ್ ಆಗಿ ಶೂಟಿಂಗ್ ಎಲ್ಲ ಆಗಿ 2 ತಿಂಗಳು ಆದ್ಮೇಲೆ ಗೊತ್ತಾಗಿತ್ತು. ಸೊ ಆ ಥರದ್ದೆಲ್ಲ ರಿಸ್ಕ್ ಇಟ್ಕೊಂಡು ಕಾಡಲ್ಲಿ, ಯಾಕಂದ್ರೆ ನಿಮ್ಗೆ ಯಾವುದೊಂದು ವೆಹಿಕಲ್ಲು ನಾ ಶೂಟ್ ಮಾಡೋ ಲೊಕೇಶನ್ಗೆ ಹೋಗ್ತಾ ಇರಲಿಲ್ಲ, ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗಿತ್ತು. 1 ಕಿಲೋಮೀಟ್ರ್ ಗುಡ್ಡ ಇಳಿಬೇಕಾಗಿತ್ತು, ಹಳ್ಳ ಇಳಿಬೇಕಾಗಿತ್ತು, ಸುಮಾರು ಕಡೆ ಏನು ಮೆಟೀರಿಯಲ್ ತಗೊಂಡು ಹೋಗಬೇಕಾಗ್ತಾ ಇರಲಿಲ್ಲ. ಸೊ ಒಂದು ಮರ ಎತ್ಕೊಂಡು ಹೋಗ್ಬೇಕು, ಎಲ್ಲರ ಕೈ ಹಾಕಿ ಎತ್ಕೊಂಡು ಹೋಗ್ಬೋದು, ಪ್ರಾಪ್ಸ್ ಎತ್ಕೊಂಡು ಹೋಗ್ಬೋದು. ಸೊ ಈ ಥರದ್ದು ಚಾಲೆಂಜಸ್ ಕಾಡಲ್ಲಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂತಾರೆ, ಈ ಮೊಬೈಲ್ ಬಂದಮೇಲೆ ನಮಗೆಲ್ಲನೂ ಕಮ್ಯುನಿಕೇಷನ್ ಬ್ರೈನ್ ಕೆಲಸ ಕಮ್ಮಿ, ಮೊಬೈಲ್ ಕೆಲಸ ಜಾಸ್ತಿ ಕೊಡ್ತೀವಿ. ಇಲ್ಲಿಂದ ಅಲ್ಲಿ ಹೋಗೋದು ಏನಂತಂದ್ರೆ ಏ ಬರ್ತಾ ಅದನ್ನ ಎತ್ಕೊಬಾರೋ, ಇದು ಎತ್ಕೊಬಾರೋ, ಈ ಥರ ಕಮ್ಯುನಿಕೇಷನ್ ಅಂದರೆ ಈ ಆಫ್ಟರ್ 2000 ಏನು ನಮ್ಮ ರೆವಲ್ಯೂಷನ್, ಮೊಬೈಲ್ ರೆವಲ್ಯೂಷನ್, ನಮ್ಮ ಬ್ರೈನ್ಗೆ ಕೆಲಸ ಕಮ್ಮಿ ಆಗ್ಬಿಡಿ. ಸೊ ಶೂಟಿಂಗ್ ಎಲ್ಲಂತೂ ಏನೋ ಒಂದು ಮರ್ತು ಬರ್ದು, ಏ ಗುರು ನಾನು ಬರ್ತಾ ಅದು ಎತ್ಕೊಬಾರಣ ಎತ್ಕೊಬ ಅಂತ ಯಾವಾಗ ಈ ಕಾಡು ಒಳಗಡೆ ಬರೋಲ್ಲ. ಸೊ ಅದು ಇಂಟ್ರೆಸ್ಟಿಂಗ್ ಏನಿತ್ತು, ಎಲ್ಲರಿಗೂ ಈ ಮೋಡಿನ ಶೂಟ್ ಆಗೋದಕ್ಕೆ ಒಂದು 4-5 ದಿವಸ ಹಿಡಿತು. ಎಲ್ಲ ಏನೋ ಒಂದು ಮರ್ತು ಬರೋದು, ಮತ್ತೆ ಫೋನ್ ನೆಟ್ವರ್ಕ್ ಸಿಗಲ್ಲ, ಕಾಲ್ ಮಾಡ್ಬೇಕಂದ್ರೆ ಒಂದು 30 ಕಿಲೋಮೀಟರ್ಸ್ ಮೇನ್ ರೋಡ್ ಬರ್ಬೇಕಾಗಿತ್ತು. ನಾವು ಯಲ್ಲಾಪುರ ಅನ್ನೋ ಒಂದು ಊರು ಬಿಟ್ಟು 2 ಕಿಲೋಮೀಟರ್ ದಾಟ್ತಾ ದಾಟ್ಬಿಟ್ಟು ಕಾಡು ಒಳಗಡೆ ಎಂಟ್ರ್ ಅದು ನೆಟ್ವರ್ಕ್ ಡಮರ್, ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ. ಲಾಸ್ಟ್ 2-3 ಡೇಸ್ ಸಿಕ್ಕಾಪಟ್ಟೆ ಒಂದು ಸಣ್ಣ ಸಣ್ಣ ಒಂದು ಏನೋ ಒಂದು ಶರ್ಟ್ ಎತ್ಕೊಂಡ್ಬರೋದಕ್ಕೆ 40 ಕಿಲೋಮೀಟರ್ ಬಂದೋಗಿರೋದಿದೆ ಗಾಡಿಗಳು. ಸೊ ಆ ಥರದ್ದೆಲ್ಲ ಆಗಿ ಒಂದು 3-4 ದಿವಸ ಆದಮೇಲೆ ಒಂದು ಸೆಟ್ ಆಯ್ತಲ್ಲ, ದಟ್ ಈಸ್ ಬ್ಯೂಟಿಫುಲ್. ಅದು ಎಷ್ಟು ಚೆನ್ನಾಗಿ ಸೆಟ್ ಆಗೋಯ್ತು ಅಂತಂದ್ರೆ, ಅಲ್ಲಿ ಶೂಟ್ ಮಾಡ್ಕೊಂಡು ನಾವು ಸಿಟಿಗೆ ಶಿಫ್ಟ್ ಆದಾಗ ಯಾಕಾದ್ರೂ ನೆಟ್ವರ್ಕ್ ಸಿಗ್ತು ಅಂತ 10 ನಿಮಿಷಕ್ಕೆ ಒಂದ್ಸಲ. ಮತ್ತೆ ನಮ್ದು ಸಿಂಕ್ ಸೌಂಡ್ ಲೈವ್, ಸೊ ನೋ ಡಬ್ಬಿಂಗ್. ಇಡೀ ಸಿನಿಮಾ 55 ದಿವಸ ಶೂಟ್ ಮಾಡೋದು, ಆ ಸಿಂಗ್ ಸಾಂಗ್ ಮಾಡುವಾಗ ಕಂಪ್ಲೀಟ್ ಮೊಬೈಲ್ ಗಿಬಲ್ ಎಲ್ಲ ಬಂದಾಗಿರ್ಬೇಕು. ಎಷ್ಟು ದಿನ ಸರ್ ಶೂಟಿಂಗ್? ಕಂಪ್ಲೀಟ್ 55 ಡೇಸ್ ಶೂಟ್ ಆಗಿರೋದು. ಇದು ಯಲ್ಲಾಪುರ, ಮಂಗಳೂರು, ಧಾರವಾಡ, ಹುಬ್ಳಿ, ಬೆಂಗಳೂರು. ಒಂದಷ್ಟು ಮಂಗಳೂರು ಕಡೆ ಪೋರ್ಷನ್ ನಾವು ಯಲ್ಲಾಪುರ ಧಾರವಾಡದಲ್ಲಿ ಶೂಟ್ ಮಾಡಿದ್ದೀವಿ. ಯಾಕಂದ್ರೆ ಇದು ಮಂಗಳೂರು ಕಡೆ ನ್ಯಾಷನಲ್ ಫಾರೆಸ್ಟ್ ಬರುತ್ತೆ, ಅಲ್ಲಿ ಪರ್ಮಿಷನ್ ಸಿಗೋ ಸ್ವಲ್ಪ ಕಷ್ಟ ಆಯ್ತು ಅಂತ ಹೇಳಿ ಸ್ಟೇಟ್ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಆ ಥರ ಪರ್ಮಿಷನ್ ಒಂದಷ್ಟು ಡಿಫಿಕಲ್ಟ್ಸ್ ಇದ್ದೇ ಇರುತ್ತೆ. ಸೊ ಆ ಥರದ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದೆಲ್ಲ ಒಂದು ಕ್ವೈಟ್ ಚಾಲೆಂಜಿಂಗ್. ಮತ್ತೆ ಅದನ್ನ ಆರ್ಟಿಸ್ಟ್ಗಳ ಜೊತೆ ಕಮ್ಯುನಿಕೇಟ್ ಮಾಡಿ ಶೂಟ್ ಮಾಡೋದು, ಈ ಥರ ಪ್ರತಿಯೊಂದು ಸ್ಟೇಜ್ ಚಾಲೆಂಜಿಂಗ್ ಆಗಿರುತ್ತೆ. ಬಟ್ ಅದು ಯಾವುದೂ ಬರ್ಡನ್ ಥರ ಫೀಲ್ ಆಗಿಲ್ಲ, ದಟ್ ಈಸ್ ನನ್ಗೆ ಆ್ಯಕ್ಚುಲಿ ಅದು ಖುಷಿ ಇದೆ. ಯಾಕಂತಂದ್ರೆ ಈ ಥರ ಚಾಲೆಂಜಸ್ ಇದ್ದಾಗ ನಿಮಗೆ ಅಪೋಸಿಟ್ ಇರೋರು ಅದು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದೀರಾ, ನಾವು ಹೇಳೋದೇ ಒಂದು ಅವ್ರು ಮಾಡೋದೇ ಅಂತ ಆಗ್ಬಿಟ್ರೆ ಅದು ತುಂಬ ಸಮಸ್ಯೆ ಆಗ್ಬಿಡುತ್ತೆ. ಬಟ್ ನನಗೆ ಆ ಥರದಾಗಲ್ಲ, ಈ ಥರದ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ರಿಸ್ಕ್ಗಳ ಮಧ್ಯೆನು ಎಲ್ಲರೂ ಇದು ನನಗೆ ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ನನ್ನ ಸಿನಿಮಾಗೆ ಎಲ್ಲರೂ ಒಂದು ಪ್ರೀತಿಯಿಂದ ಬರ್ತಾರೆ. ಒಂದು ಕಾಸ್ ಏನೋ ಇದೆ, ಒಂದು ಒಟ್ಟು ಅವ್ರಿಗೆಲ್ಲರಿಗೂ ಒಂದು ನಂಬಿಕೆ ಇದೆ, ಮನ್ಸೋರು ಏನು ಮಾಡೋದನ್ನು ಆ ಟೈಮ್ ಅಂತೂ ವೇಸ್ಟ್ ಮಾಡಲ್ಲ ಅನ್ನೋ ನಂಬಿಕೆ ಇದೆ. ಸೊ ಆ ನಂಬಿಕೆಯಿಂದ ಬರ್ತಾರಲ್ಲ, ಆವಾಗ ನಿಮಗೆ ಈ ಥರದ್ದು ಏನೇ ಸಣ್ಣ ಪುಟ್ಟ ರಿಸ್ಕ್ಗಳಾದರೂ ಅದು ಯಾವುದು ಬರ್ಡನ್ ಫೀಲ್ ಆಗೋದು. ಒಂಥರ ಸಂಜೆಗೆ ಎಲ್ಲ ಖುಷಿ ಖುಷಿಯಾಗಿ ರೆಡಿಸ್ಕೊಂಡು ಆರಾಮಾಗಿ ನೆಕ್ಸ್ಟ್ ಡೇಗೆ ರೆಡಿ ಆಗೋಷ್ಟು ಆರಾಮಾಗಿ ಆಗುತ್ತೆ.